ಪತ್ರಿಕಾ ಮಿತ್ರರೇ, ನಿನ್ನೆ ಕೆಳಮನೆಯಲ್ಲಿ ಏನು ಶಾಸಕರು ತಮ್ಮ ಹೋರಾಟವನ್ನು ಮಾಡುತ್ತಿದ್ರು, ಯಾವ ಸರ್ಕಾರ ದುಂಡಾವರ್ತಿಯನ್ನು ಮಾಡುತ್ತಿತ್ತು ಅದನ್ನು ವಿರೋಧಿಸಿ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ 10 ಶಾಸಕರನ್ನ ಅಮಾನತುಗೊಳಿಸಿ ಇರತಕ್ಕಂಥದ್ದು ಇದೊಂದು ಹೇಯ ಕೃತ್ಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಈ ಹೋರಾಟ ನ್ಯಾಯಯುತವಾದ ಹೋರಾಟ ಇತ್ತು. ಆದರೆ ಈ ಹೋರಾಟವನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಪ್ರಿಯಾಂಕಾ ಖರ್ಗೆಯವರು, ಕೃಷ್ಣ ಬೈರೇಗೌಡರು, ತಂಗಡಿಗೆಯವರು, ನಾನು ಅನೇಕರು ಮಾತಾಡ್ತಕ್ಕಂಥದ್ದನ್ನು ನೋಡಿದೆ. ಉಪಾಧ್ಯಕ್ಷರ ವಿಚಾರದಲ್ಲಿ ದಲಿತ ಕಾರ್ಡ್ ಅನ್ನ ಅವರ ರಕ್ಷಣೆಗೆ ಬಳಸಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ಸಿನ ಗೋಮುಖ ವ್ಯಾಘ್ರದ ಒಂದು ಚಿಂತನೆಯನ್ನ ತೋರಿಸ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಚೇರ್ನಲ್ಲಿ ಕುಳಿತಿದ್ದವರು ದಲಿತರು, ಅವರ ವಿರುದ್ಧ ಈ ರೀತಿಯ ಕ್ರಮ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಆದರೆ ಅಧ್ಯಕ್ಷರು ಕೂಡ ಅಲ್ಪಸಂಖ್ಯಾತರಿದ್ದಾರೆ ಅಂದ್ರೆ ಏನು ಹೋರಾಟ ಮಾಡಬಾರ್ದು ಅಂತ. ನ್ಯಾಯಬದ್ಧ ಹೋರಾಟವನ್ನು ಮಾಡತಕ್ಕಂಥದ್ದು ಸದಸ್ಯರ ಹಕ್ಕು. ಆದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ದಲಿತರ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತಕ್ಕಂಥ ನೀವು ಈಗ ಮುಖ್ಯಮಂತ್ರಿ ಇದ್ದೀರಿ, ನೀವು ಮುಖ್ಯಮಂತ್ರಿ ಆಗಿರೋದೇನೆ ಆ ದಲಿತರ ಸಮಾಧಿಯ ಮೇಲೆ ಕಟ್ಟಿರಿ ನೀವು ಕುಳಿತಿರೋದೀಗ. ದಲಿತರು ಮುಖ್ಯಮಂತ್ರಿ ಆಗಿ ಅಲ್ಲಿ ಇರಬೇಕಾಗಿತ್ತು, ಅವರನ್ನು ವಂಚಿಸಿದ್ದು ಯಾರು? ಮಾನ್ಯ ಸಿದ್ದರಾಮಯ್ಯನವರೇ ನೀವೇ ಅಲ್ವಾ? ನೀವೇ ತಾನೇ ಅವರನ್ನು ವಂಚಿಸಿದ್ದು. ಈಗ ನೀವು ಮುಖ್ಯಮಂತ್ರಿಯಾಗಿ ಕುಳಿತಿರ್ತಕ್ಕಂಥದ್ದು ಅದು ನಿಮ್ಮ ಜಾಗ ಅಲ್ಲ, ಅದು ದಲಿತರ ಜಾಗ. ದಲಿತರ ಸಮಾಧಿಯ ಮೇಲೆ ನಿಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟ ನೀವು ದಲಿತರ ಬಗ್ಗೆ ಅನುಕಂಪದ ಮಾತುಗಳನ್ನು ಆಡಲಿಕ್ಕೆ ಮಾಡ್ತಾ ಇದ್ದೀರಿ. ಇದು ಸಂಪೂರ್ಣ ಖಂಡನೀಯವಾದ ವಿಚಾರ, ಸಂಪೂರ್ಣ ಖಂಡನೆ ಮಾಡ್ತೇನೆ. ನಿಮಗೆ ತಾಕತ್ತಿದ್ರೆ ಈಗ ಹೇಳಿ, ಇವತ್ತು ಘೋಷಣೆ ಮಾಡಿ. 65-70 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೇನೆ ಅಂತೇಳಿ ವಂಚನೆ ಮಾಡಿದೆ. ನೀವು ಬೇರೆ ಪಕ್ಷದಿಂದ ಬಂದ ಮೇಲೆ, ನೀವು ಬಂದ ದಿವಸದಿಂದ ಇವತ್ತಿನವರೆಗೆ ಅಧಿಕಾರದಲ್ಲಿದ್ದೀರಿ. ನೀವು ಪಕ್ಷಕ್ಕೆ ಕೊಟ್ಟ ಕೊಡುಗೆ ಏನೂ ಇಲ್ಲ, ಆದರೆ ಪಕ್ಷದಿಂದ ಪಡೆದಿರತಕ್ಕಂಥದ್ದೇ ಎಲ್ಲ, ಆ ಎಲ್ಲ ನೀವು ಅನುಭವಿಸಿರ್ತಕ್ಕಂಥ ಅಧಿಕಾರ ದಲಿತರಿಗೆ ಸೇರಬೇಕಾಗಿದ್ದು. ಮುಖ್ಯಮಂತ್ರಿ ಎರಡನೇ ಸಾರಿ ಆಗಿದ್ದೀನಿ ಅಂತ ಹೇಳಿ ಬೀಗಿ ಬೀಗಿ ಮಾತಾಡ್ತಿರಲ್ಲ, ನೀವ್ಯಾಕೆ ದಲಿತರು ಒಬ್ಬರು ಮುಖ್ಯಮಂತ್ರಿ ಆಗಲಿ ಅಂತ ನೀವು ಹೇಳಲಿಲ್ಲ? ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಸಂದರ್ಭ ಬಂದಾಗ ನಾನೂ ದಲಿತನೇ ಅಂತ ಹೇಳಿದ್ರಿ, ನಿಮಗೆ ನಾಚಿಕೆ ಆಗೋದಿಲ್ವಾ? ದಲಿತ ಕಾರ್ಡ್ ಅನ್ನು ಬಳಸ್ತೀರಿ, ಎಷ್ಟು ಜನರು ಎಲ್ಲ ದಲಿತರನ್ನು ತುಳಿದವರು ನೀವು, ಈಗ ದಲಿತ ಕಾರ್ಡ್ ಬಳಸ್ತಾ ಇದ್ದೀರಿ, ನಿಮಗೆ ನಾಚಿಕೆ ಆಗಬೇಕು. ನಿಮಗೇನಾದರೂ ಸ್ವಲ್ಪ ದಲಿತ ಕಾಳಜಿ ಇದ್ರೆ ಇವತ್ತು ರಿಸೈನ್ ಮಾಡಿ, ಕೊಡಿ ಒಬ್ಬ ದಲಿತನಿಗೆ ನಾಳೆ ಮುಖ್ಯಮಂತ್ರಿ ಮಾಡಿ. ಪರಮೇಶ್ವರನ್ನು ಮಾಡ್ತೀರಾ, ಕೆ ಎಚ್ ಮುನಿಯಪ್ಪ ಅವ್ರು ಮಾಡ್ತೀರಾ, ಮಾಡಿ. ಆ ಒಂದು ಕಾಳಜಿಯನ್ನ ಇವತ್ತು ನಿಮಗೆ ಅವರ ಬಗ್ಗೆ ಏನಾದರೂ ಗೌರವ ಕಾಳಜಿ ಇದ್ರೆ ದಲಿತ ಕಾರ್ಡ್ ಬಳಸ್ತಕ್ಕಂಥ ನೀವು ನಾಳೆ ರಿಸೈನ್ ಮಾಡಿ, ಅವ್ರನ್ನ ಮುಖ್ಯಮಂತ್ರಿ ಮಾಡಿ. ಇಲ್ಲ ಅಂತಂದ್ರೆ ನೀವು ಒಬ್ಬ ಗೋಮುಖ ವ್ಯಾಘ್ರ. ನಾನು ಪದೇ ಪದೇ ಹೇಳಿದ್ದೇನೆ, ನಾನು ಕೂಡ ಸಿದ್ದರಾಮಯ್ಯನವರನ್ನ 83ರಿಂದನೂ ನೋಡಿದ್ದೇನೆ. ನೀವು ಮುಖ್ಯಮಂತ್ರಿ ಆಗಿರಬಹುದು, ಮಂತ್ರಿ ಆಗಿರಬಹುದು, ಆದರೆ ನಾನು ಏನೂ ಆಗಿರಲಿಲ್ಲ, ಈಗ ತಾನೇ MLC ಆಗಿದ್ದೀನಿ. ಯಾಕೆ ಗೊತ್ತಾ? ನೀವೆಲ್ಲ ಅನ್ಯಾಯ ಮಾಡಿದ್ರಿಂದ ಬಂದು BJP ಸೇರಿದೆ. BJP ನನ್ನನ್ನು ಗೌರವಿಸಿ ದಲಿತರಿಗೆ ಕೊಡ್ತಕ್ಕಂಥ ಗೌರವವನ್ನು BJP ಕೊಟ್ಟಿದೆ ನನಗೆ. ಇದು ನಿಮ್ಮ ಗಮನದಲ್ಲಿರಬೇಕು. ನೀವು ದಲಿತರನ್ನ ತುಳಿತಕ್ಕಂಥವ್ರು. ಅದಕ್ಕೆ ನಾನು ಪದೇ ಪದೇ ಹೇಳ್ತೇನೆ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯ
ಮೇಲೆ ಮಾತ್ರ ಬಸಪ್ಪ, ಅವರು ಹೃದಯದಲ್ಲಿ ವಿಷಪ್ಪ, ಅವರು ಯಾವಾಗಲೂ ವಿಷ ಇಟ್ಕೊಂಡೇ ಇರತಕ್ಕಂಥದ್ದು ದಲಿತ ವಿರೋಧಿ ಅವರು. ಆದರೆ ದಲಿತರನ್ನು ವಂಚಿಸಲಿಕ್ಕೆ ದಲಿತರಿಗೆ ಆಗಿ ಅನುಕಂಪದ ಮಾತಾಡೋದು, ಅವರ ಬಗ್ಗೆ ಏನೋ ಕಾರ್ಯಕ್ರಮಗಳನ್ನು ಕೊಟ್ಟೆ ಅಂತ ತೋರಿಸ್ತಕ್ಕಂಥ ಒಂದು ನಾಟಕೀಯ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಆದ್ದರಿಂದ ಅವರು ಯಾವತ್ತೂ ಕೂಡ ದಲಿತ ವಿರೋಧಿ ಅಂತಕ್ಕಂಥ ಮಾತನ್ನು ನಾನು ಮತ್ತೆ ಮತ್ತೆ ಪ್ರತಿಪಾದಿಸ್ತೇನೆ.